ತ್ಯಾಗರಿ ನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಈ ಹಾಡು ಮತ್ತೆ ಹಬ್ಬ. ಹವ್ಯಕ ಸಂಸ್ಕೃತಿಯ ಒಂದು ಸುಂದರವಾದಂತಹ ಅನಾವರಣದ ಈ ಕಾರ್ಯಕ್ರಮಕ್ಕೆ ಮಹನೀಯರಾದಂತಹ ತಾವೆಲ್ಲರೂ ಆಗಮಿಸಿದ್ದೀರಿ. ನೀವೆಲ್ಲರೂ ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಮ್ಮ ಊರಿನ ಆರಾಧ್ಯ ದೈವವಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪದಕಮಲಕ್ಕೆ ವಂದಿಸುತ್ತಾ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕೆಂದು ಶ್ರೀ ಗೋಪಾಲ ಹೆಗಡೆ ಹುಲಿಮನೆ ಇವರಲ್ಲಿ ನಾವು ಕೇಳಿಕೊಂಡಾಗ ಅತ್ಯಂತ ಖುಷಿಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕೃಷಿಕರು ಸಾಮಾಜಿಕ ಕಾರ್ಯಕರ್ತರು ಆದಂತಹ ಶ್ರೀ ಗೋಪಾಲ ಹೆಗಡೆ ಇವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಹವ್ಯಕ ಹಾಡು ಗ್ರೂಪ್ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಮತಿ ಗಂಗಾ ಹೆಗಡೆಯವರು ಬಹುಶಃ ಇಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರು. ಸಮಾಜದ ಹತ್ತು ಹಲವು ಕ್ಷೇತ್ರಗಳಲ್ಲಿ ಇವರ ಸೇವೆ ಗಣನೀಯ. ನಮಗೆಲ್ಲ ಗಂಗಕ್ಕಾ ಇದೆ ಚಿರಪರಿಚಿತರಾದಂತ ಇವರ ಹಾಡನ್ನ ಕೇಳುವುದೇ ನಮಗೆಲ್ಲ ಒಂದು ಚಂದ. ಬಹುಶಃ ಇವರಿಲ್ಲದೆ ಇವತ್ತಿನ ಈ ಕಾರ್ಯಕ್ರಮ ಅಪೂರ್ಣ ಅಂತಲೇ ನನ್ನ ಭಾವನೆ. ಈಗಾಗಲೇ ಇವರ ರಚನೆಯ ಎರಡು ಹಾಡಿನ ಪುಸ್ತಕ ಸಾಕಷ್ಟು ಜನಪ್ರಿಯಗೊಂಡಿದೆ. ಇವರ ಇನ್ನೊಂದು ವಿಶೇಷವಾದ ಅಪರೂಪವಾದ ಗುಣವನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಇದರ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಬೇಕು ಅಂತಂದ್ರೆ ಅವರು ತಕ್ಷಣ ಅತ್ಯಂತ ಸಮರ್ಪಕವಾಗಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ. ಇವರು ನಮ್ಮ ಹವ್ಯಕ ಸಮಾಜದ ಹೆಮ್ಮೆ, ನಮ್ಮ ಹವ್ಯಕ ಮಹಿಳೆಯರಿಗೆ ಒಂದು ಆದರ್ಶವಾಗಿದ್ದಾರೆ. ಅವರಿಗೆ ಗಂಗಾ ಹೆಗಡೆ ಕಾನ್ಸೂರ್ ಇವರಿಗೆ ನಾವು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತಿನ ಕಾರ್ಯಕ್ರಮದ ರೂವಾರಿಯಾದಂತಹ ಶ್ರೀ ಶ್ರೀಕಾಂತ್ ಹೆಗಡೆ ಪೇಟೆ ಸರ್ ಅವರು ಈ ಹವ್ಯಕ ಹಾಡಿನ ಬಳಗದ ಸಂಚಾಲಕರು. ಹೌದು, ಇವರು ಬಹುಶಃ ನಮಗೆಲ್ಲರೂ ಚಿರಪರಿಚಿತರೆ. ಈ ಹವ್ಯಕ ಹಾಡನ್ನ ಉಳಿಸಲು ಇವರ ಒಂದು ಸೇವೆ ಅತ್ಯಂತ ಮೌಲ್ಯವಾದದ್ದು. ಕೇವಲ ಹವ್ಯಕ ಹಾಡು ಅಂತ ಒಂದೇ ಅಲ್ಲ, ಯಕ್ಷಗಾನ, ತಾಳಮದ್ದಲೆ, ಇದರ ಆಡಿಯೋ ರೆಕಾರ್ಡ್ ಅನ್ನ ಕಳೆದ 30 ವರ್ಷಗಳಿಂದ ಸಂಗ್ರಹಿಸಿರ್ತಾ ಇದ್ದಾರೆ. ಅಷ್ಟರಂತೆ ನಮ್ಮ ಈ ಸಂಸ್ಕೃತಿಯನ್ನ ಕಾಪಾಡುವ ಉದ್ದೇಶದಿಂದ ನಮ್ಮಲ್ಲಿ ಯಾರಾದರೂ ಬಹಳ ಚಂದ ರೀತಿಯಿಂದ ಹಾಡು ಹೇಳೋರಿದ್ರೆ ಅಲ್ಲಿ ಹೋಗಿ ತಾವೇ ಸ್ವತಃ ರೆಕಾರ್ಡಿಂಗ್ ಮಾಡಿ ಮುಂದಿನ ತಲೆಮಾರಿಗೆ ಅವರ ಹಾಡನ್ನ ಜತನದಿಂದ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಪ್ರತಿಫಲಾಕ್ಷೆ ಇಲ್ಲದ ಒಂದು ಸೇವೆಗೆ ನಾವೆಲ್ಲ ಜೋರಾಗಿ ಹೃತ್ಪೂರ್ವಕ ಸ್ವಾಗತ. ಸುಸ್ವಾಗತ ಸರಸ್ವತಿ ಹೆಗಡೆ ಕೌಲ್ಕೊಪ್ಪ ಇವರು ಕನ್ನಡ ಸರಸ್ವತಿಯ ಉಡಿಗೊಂದು ಭಕ್ತಿ ಸುಧಾ ಕುಸುಮವನ್ನ ಅರ್ಪಿಸಿದ್ದಾರೆ. ಇವರು ನಮ್ಮ ಹವ್ಯಕ ಸಮಾಜದ ಆಸ್ತಿಯಾಗಿ ನಮಗೆ ಗೋಚರಿಸ್ತಾ ಇದ್ದಾರೆ. ಇಂತಹ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮ ಇವತ್ತು ಈ ದಿವಸ ನಮ್ಮಲ್ಲಿ ಆಗ್ತಾ ಇರುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಸುಮಾರ ಕಂಡಸಿರಿಯಲ್ಲಿ ಹವ್ಯಕ ಹಾಡನ್ನ ಹಾಡುವ ಶ್ರೀಮತಿ ತಾರಾ ಹೆಗಡೆ ಬಿಳಾಲೆ ಇವರು ನಮ್ಮ ಗ್ರಾಮದವರು, ನಮ್ಮ ಊರಿನ ಕುಡಿ ಎನ್ನುವುದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯ. ಇವರು ಗೃಹಿಣಿಯಾಗಿ ಕಲಾ ಸೇವೆಯನ್ನ ಮಾಡುತ್ತಿರುವ ಶ್ರೀಮತಿ ತಾರಾ ಹೆಗಡೆ ಇವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ತಮ್ಮ ಅಪರೂಪದ ಕಂಠಸಿರಿಯಲ್ಲಿ ಹಾಡುವಂತ ಶ್ರೀಮತಿ ನರ್ಮದಾ ಭಟ್ ಹಿರೇಕೈ ಇವರು ಗೃಹಿಣಿಯಾಗಿ ತಮ್ಮ ಕಲಾ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. 1100 ಹೆಚ್ಚು ಹಾಡನ್ನ ತಮ್ಮ ಬಾಯಿಂದಲೇ ಹೇಳ್ತಾ ಇದ್ದಾರೆ. ಇಂತಹ ಒಂದು ಅಪರೂಪದ ವ್ಯಕ್ತಿತ್ವ ಇರೋರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ. ಇವರಿಗೆ ನಾವು ಸ್ವಾಗತವನ್ನ ಹೇಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹವ್ಯಕ ಹಾಡು ಗ್ರೂಪಿನ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತ್ಯಾಗಲಿ ಎಲ್ಲಾ ಸದಸ್ಯರಿಗೂ ನಾನು ಆದರದ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ತ್ಯಾಗಲಿ ಊರಿನ ಸಮಸ್ತ ಊರ ನಾಗರಿಕರಿಗೂ, ಗ್ರಾಮಸ್ಥರಿಗೂ, ಮಾತೆಯರಿಗೂ ನಾನು ಸ್ವಾಗತ.
प्रत्यक्ष परोक्ष कार्यक्रम रुवानी ना स्वागत धन्यवाद किरु परिचयदोंदिगे हृत्पूर्वकवागि स्वागतिसिदंतह निर्मला हेगडेयवरिगू कूड स्वागत सुस्वागत मोदलिगे श्रीलता भट संगडिगरु इवरिंद ओंदु गणेश स्तुति इदन्न बरेदवरु सरस्वती हेगडेयवरागिद्दारे बरबेकादोंदु वेदिके
अत्यंत भक्तिपूर्वक अष्टे सुमधुर गणपति स्तुतिया नेरवेसिकोट्टंत श्रीलता भट अवरिगे धन्यवाद नम कार्यक्रम अंत गीत बरदित सरस्वती हेगड़े कूड़ा धन्यवाद आसीनर एल गण्यर इंदी नम कार्यक्रम उद्घाटन दीप हचर मूलक उद्घाटन तेलू प्रोत्साह